ಮಕ್ಕಳ ಹಾಲು ಕಳ್ಳ ಸಂತೆಯಲ್ಲಿ ಮಹಾರಾಷ್ಟ್ರದ ಪಾಲು. ಸರ್ಕಾರ ಕ್ಷೀರಭಾಗ್ಯ ಯೋಜನೆ ಅಡಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನಂದಿನಿ ಹಾಲಿನ ಪುಡಿ ಕಾಳ ಸಂತೆಯಲ್ಲಿ ಮಾರಾಟ. ಮಹಾರಾಷ್ಟ್ರ ಪಾಲಾಗುತ್ತಿರುವುದನ್ನು ತಡೆದು ಕಾಗ್ವಾಡ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ತಡರಾತ್ರಿ ಕಾಗ್ವಾಡ ಗಣೇಶಪಾಡಿ ಮಾರ್ಗ ಮುಖಾಂತರ ಮಹಾರಾಷ್ಟ್ರ ರಿಜಿಸ್ಟರ್ ಹೊಂದಿರುವ 2 ಟಿಂಪೋ ವಶಕ್ಕೆ ಪಡೆದು ಅದರಲ್ಲಿದ್ದ 3,750 ಹಾಲಿನ ಪ್ಯಾಕೆಟ್ ಸೀಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಾಗಲಕೋಟೆ ಮೂಲದ 3 ಆರೋಪಿಗಳನ್ನು ವಶಕ್ಕೆ ಪಡೆದ ಕಾಗ್ವಾಡ ಪೊಲೀಸ್ ತನಿಖೆ ಶುರು ಮಾಡಿದ್ದಾರೆ. ಕಾಗ್ವಾಡದಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ಕ್ಷೀರಭಾಗ್ಯ ಹಾಲಿನ ಪೌಡರ್ ವಶ. ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ 41 ಯೋಜನೆ ಅಡಿ ವಿತರಿಸುವ 10 ಲಕ್ಷ ರೂಪಾಯಿ ಮೌಲ್ಯದ ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಕಾಯಿಲೆ ಮಾರಾಟ ಮಾಡಲು ಬಾಗಲಕೋಟೆಯಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ 2 ವಾಹನಗಳನ್ನು ಕಾಗ್ವಾಡ ಪೊಲೀಸರು ಶುಕ್ರವಾರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾಗ್ವಾಡ ಗಣೇಶವಾಡಿ ರಸ್ತೆಯಲ್ಲಿ ಮಹಾರಾಷ್ಟ್ರದ ನೋಂದಣಿ ಹೊಂದಿರುವ 2 ಟೆಂಪೋ ತಡೆದು ತಪಾಸಣೆ ಮಾಡಿದಾಗ ನಂದಿನಿ ಹಾಲಿನ ಪೌಡರ್ ಅಕ್ರಮವಾಗಿ ಹಾಲಿನ ಪ್ಯಾಕೆಟ್ ಸಾಗಿಸುತ್ತಿದ್ದ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಚಾಲಕನ ಸಮೇತ 3 ಆರೋಪಿಗಳು ವಾಹನಗಳು ಮತ್ತು 3,750 ಹಾಲಿನ ಪ್ಯಾಕೆಟ್ ವಶಕ್ಕೆ ಪಡೆಯಲಾಗಿದೆ. ಕಾಗ್ವಾಡ ಪೊಲೀಸ್ ಠಾಣೆಯ PSI MB ಬಿರಾದಾರ್, ಅಪರಾಧಿ ವಿಭಾಗದ PSI ಸುರೇಶ್ ಮಂಟೂರ್ ಹಾಗೂ ಅವರು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿದ್ದರು. ಬಾಗಲಕೋಟೆ ಜಿಲ್ಲೆಯ ಯಾವ ಶಾಲೆಯಿಂದ ಹಾಲಿನ ಪ್ಯಾಕೆಟ್ ಸಂಗ್ರಹಿಸಿದ್ದಾರೆ ಎಂಬುದನ್ನು ತನಿಖೆಯಿಂದ ತಿಳಿದು ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.